ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಪಿ ಯು ಸಿ ಪರೀಕ್ಷೆಯಲ್ಲಿ ಒಂದು ಬದಲಾವಣೆ ಮಾಡಿದ್ದಾರೆ, ಎಲ್ಲರೂ ಪಾಸ್ ಮಾಡ್ತಾರೆ ಅನ್ನೋದು ನಿಜ ಏನು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ನಾನು ಕೂಡ ನಿನ್ನೆ ವೀಡಿಯೋ ಕೂಡ ಮಾಡಿ ಹೇಳಿದ್ದೆ, ಪಿ ಯು ಸಿ ಇಂಗ್ಲೀಷ್ ನಿಮ್ಮದು ಇಂಗ್ಲೀಷ್ ಇದೆ, ಇಂಗ್ಲೀಷ್ ಎಕ್ಸಾಮಿನೇಷನ್ ಇದೆ, ಅದು 100 ಅಂಕಕ್ಕೆ ನೀವು ಎಕ್ಸಾಮಿನೇಷನ್ನ ಬರೀತೀರಾ, 100 ಅಂಕಕ್ಕೆ ಕೂಡ ಎಕ್ಸಾಮಿನೇಷನ್ ಬರಬೇಕಾಗುತ್ತೆ. ಅದರಲ್ಲೂ ಕೂಡ ಗ್ರಾಮರ್ ಎಲ್ಲ ಇರ್ತದೆ. ಸದ್ಯಕ್ಕೆ ಒಂದು ಏನಂತ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂದರೆ, ನಿಮ್ಮದು ಪಿ ಯು ಸಿ ಬಂದುಬಿಟ್ಟು ಗ್ರಾಮರು ಅವೆಲ್ಲ ಔಟ್ ಆಫ್ ಸಿಲೆಬಸ್ ಇರೋ ಕಾರಣ ನಿಮ್ಮದು 100 ಅಂಕದಿಂದ 70 ಅಂಕಕ್ಕೆ ಇಳಿಸಿ ಅಂತೇಳಿ ಪಿ ಯು ಬೋರ್ಡ್ಗೆ ಸಾಕಷ್ಟು ಶಿಕ್ಷಣ ಇಲಾಖೆಯಿಂದ ಸಾಕಷ್ಟು ಮನವಿ ಕೂಡ ಬಂದಿದೆ. ಪಿ ಯು ಬೋರ್ಡ್ ಅವರು ಡಿಸ್ಕಷನ್ ಮಾಡಿ ಯಾವ ನಿರ್ಧಾರಗಳನ್ನು ಕೈಗೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬಟ್ ವೇಟ್ ಮಾಡಬೇಕಾಗುತ್ತೆ. ಖಂಡಿತ ಒಂದು ಒಳ್ಳೆ ನಿರ್ಧಾರ ಬರುತ್ತೆ ಅಂದ್ಕೊಡ್ತೀನಿ, ಬಟ್ ವೇಟ್ ಮಾಡಬೇಕಾಗುತ್ತೆ. ಆಗ ಒಂದು 100 ಅಂಕಕ್ಕೆ ಬರೆಯುವ ಇಂಗ್ಲೀಷ್ ಪರೀಕ್ಷೆಯನ್ನು 70ಕ್ಕೆ ರೆಡ್ಯೂಸ್ ಮಾಡ್ತಾರಲ್ವ ಅಂತೇಳಿ ಗೊತ್ತಿಲ್ಲ, ಬಟ್ ಕಾಯ್ದು ನೋಡಬೇಕಾಗುತ್ತೆ. ಇನ್ನೊಂದು ಬಂದುಬಿಟ್ಟು ಪರೀಕ್ಷೆಯಲ್ಲೇ ಪಾಸ್ ಮಾಡ್ತಾರ ಅಂತ ನಮಗೆ ಕೇಳಬಹುದು. ಸಾಕಷ್ಟು ಕೂಡ ವೈರಲ್ ಆಗ್ತಿದೆ ಅದ್ರ ಬಗ್ಗೆ. ಸದ್ಯದಲ್ಲಿ ಪಿ ಯು ಬೋರ್ಡ್ ಅವರು ಯಾವುದೇ ರೀತಿಯ ಮಾಹಿತಿ ಕೂಡ ಕೊಟ್ಟಿಲ್ಲ, ಬಟ್ ಪಿ ಯು ಸಿ ಪರೀಕ್ಷೆ ಬಗ್ಗೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಮತ್ತೆ ಕೋವಿಡ್ 3ನೇ ಅಲೆ ಬರುತ್ತೆ ಅಂತಿದ್ದಾರೆ. ಒಂದು ಸಹ 3ನೇ ಅಲೆ ಕೂಡ ಬಂದರೆ ಏನಾದರೂ ಬದಲಾವಣೆ ಆದರೂ ಆಗಬಹುದು. ಸದ್ಯಕ್ಕೆ ಏನು ಹೇಳೋಕ್ಕೆ ಆಗಲ್ಲ, ಬಟ್ ಫ್ಯೂಚರ್ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಎಲ್ಲವನ್ನು ಪಾಸ್ ಮಾಡ್ತಾರೆ ಅಂತೇಳಿ ಎಲ್ಲ ಯಾರು ಕೂಡ ತಮ್ಮ ಯೋಚನೆ ಇರಬೇಡಿ, ದಯವಿಟ್ಟು ಓದಿ ಸ್ಟಡಿ ಮಾಡಿ ಅಂತೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.